ಆಗುವಂತಹ ಜಾಗ ಮತ್ತು ಮನೆ. 23ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಈ ಮನೆಗೆ ಬಂದಿದ್ದೆ ನಾನು. ಒಂದು ಸಂಭ್ರಮದ ವಾತಾವರಣ ಅದು, ಬಿಕಾಸ್ ಕರೋನಾ ಅನ್ನುವಂತಹ ಒಂದು ಮಸ್ಕು ನಮ್ಮ ಮೇಲಿತ್ತು. ಅದನ್ನ ಸರಿಸಿ ಸಿನಿಮಾ ರಂಗ ದೊಡ್ಡ ಮಟ್ಟದಲ್ಲಿ ಚಟುವಟಿಕೆಯಿಂದ ಶುರುವಾಗ್ತಾ ಇದೆ, ನಾವೆಲ್ಲರೂ ಕೂಡ ಇನ್ವಾಲ್ವ್ ಆಗ್ತಾ ಇದ್ದೀವಿ ಅನ್ನುವ ಒಂದು ಸಂಭ್ರಮ ಇತ್ತು. ಆ ಸಂಭ್ರಮದಲ್ಲಿ ನಮ್ಮ ಜೊತೆ ಶಿವಣ್ಣ ಇದ್ರು. ಇವತ್ತು ಈ ಮನೆ ಮತ್ತು ಶಿವಣ್ಣ ನನ್ನ ಜೊತೆನೇ ಇದ್ದಾರೆ. ಆದರೆ ಆ ಸಂಭ್ರಮ ನಾವು ಕಷ್ಟಪಟ್ಟು ಎಳ್ಕೊಂಬಂದ್ರೂ ತಗೊಳಕ್ಕಾಗಲ್ಲ ಅನ್ನುವಂತಹ ಸ್ಥಿತಿ. ಆದರೂ ಕೂಡ ಲೈಫ್ ಹ್ಯಾಸ್ ಟು ಗೋ ಆನ್. ಶಿವಣ್ಣನ ಆ ಆಲೋಚನೆ ಇವತ್ತು ಈ ಮನೆಗೆ ನನ್ನನ್ನು ಕರ್ಕೊಂಬಂದಿದೆ. ನಮ್ಮ ಜೊತೆ ಶಿವಣ್ಣ ಇದ್ದಾರೆ. ಇವತ್ತಿನ ಹೊರಗಡೆಯ ವಾತಾವರಣ ಮೋಡ ಮುಸುಕಿದೆ, ಮಂಜು ಕವಿದಿದೆ, ನಮ್ಮನ್ನು ಆಕ್ಟಿವ್ ಆಗಿಡಕ್ಕೆ ಬಿಡ್ತಿಲ್ಲ. ಮೋಡ ಮುಸುಕಿದ ವಾತಾವರಣ ಶಿವಣ್ಣ, ಐ ಥಿಂಕ್ ಅವತ್ತು ಡೇ ಅಕ್ಟೋಬರ್ 23 ನಾನು ನಿಮ್ಮನ್ನು ಮೀಟ್ ಮಾಡಿದೆ. ಎಸ್, ಅವತ್ತು ಆಗಲಿ ಅಕ್ಟೋಬರ್ 29th ಇಂದ ಆಗಲಿ ಸೇಮ್ ವೆದರ್, ಎಲ್ಲೋ ಒಂದು ಕಡೆ ದುಃಖದ ಸೂಚನೆ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಅಟ್ಮಾಸ್ಫಿಯರ್ಗೂ ಇದೆ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳ್ತೀನಿ ಅಂತ ಕಾಣುತ್ತೆ. ಯಾಕಂದ್ರೆ ಇಲ್ಲಾಂದ್ರೆ ಒಂದು ಓಕೆ ಅವತ್ತು ಅವತ್ತು ದುಃಖ ಇರ್ಬೋದು, ನೆಕ್ಸ್ಟ್ ಡೇಯಿಂದ ಆರ್ಡಿನರಿ ಆಗಿ ಯಥಾ ಪ್ರಕಾರ ಸೂರ್ಯ ಬರಬೇಕು, ಸೂರ್ಯ ಮುಳುಗಬೇಕು, ತಿರ್ಗಾ ಅದು ರುಟೀನ್. ಬಟ್ ದುಃಖದ ವಾತಾವರಣ ಇನ್ನೂ ನಡೆದಿದೆ ಅಂದರೆ ಅದು ಅಭಿಮಾನಿಗಳಿಗೆ ಆಗಲಿ, ಫ್ಯಾಮಿಲೀಸ್ಗೆ ಮಾತ್ರ ಅಲ್ಲ, ಇಡೀ ನೇಷನ್ ಮಾತ್ರ ಅಲ್ಲ, ಇಡೀ ಅಟ್ಮಾಸ್ಫಿಯರ್ಗೂ ಅದು ತಟ್ಟಿದೆ, ತಾಕಿದೆ, ನೋವಿದೆ ಅಂತ ಹೇಳಕ್ಕೆ ಐ ಥಿಂಕ್ ನಮ್ಗೆ ಅನ್ಸುತ್ತೆ. ಅದು ಒಂದು ಲವ್ಲವಿಕೆ ಮಿಸ್ ಆಗುತ್ತೆ ಶಿವಣ. ನಾ ಈ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಬೆಳಗ್ಗೆ ಬಂದೆ ನಾನೀಗ, ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ ನಾನು ಇದೆಲ್ಲ ನಿಮ್ಮ ಜೊತೆ ಮಾತಾಡೋಕೆ ರೆಡಿ ಮಾಡ್ಕೊಳಕ್ಕೆ. ಐ ಮಿಸ್ಸಿಂಗ್ ಸಮಥಿಂಗ್ ಬಿಗ್ ಥಿಂಗ್. ಇಟ್ ಈಸ್ ಇಟ್ ಹ್ಯಾಪನ್ಸ್. ಇದು ಇದೇನಂದ್ರೆ ಇದು ಆ ಥರ ಆಗಬಾರ್ದಾಗಿತ್ತು, ಆಗೋಯ್ತು, ಏನು ಮಾಡೋದು? ಯಾಕಂದರೆ ಎಲ್ಲರೂ ಕಂಡೋಲೆನ್ಸಸ್ ಹೇಳ್ತಾರೆ, ದುಃಖ ಮರಿಬೇಕು, ಬಿ ಸ್ಟ್ರಾಂಗ್, ಬಿ ಮೋಟಿವೇಟೆಡ್ ಫಾರ್ ಅದರ್ಸ್, ಏನ್ ಥರ ಸಪೋರ್ಟಿವ್ ಆಗಿರಬೇಕು ಅಂತ ಹೇಳ್ತಾರೆ. ಎಲ್ಲ ಇದೆ, ಎಲ್ಲ ಪ್ರಕಾರ ಹೋಗಬೇಕು ಜೀವನ ಅಂದಮೇಲೆ. ಏನಂತೀವಿ, ಹುಟ್ಟ ಮೇಲೆ ಸಾಯಬೇಕು, ಅದು ನಿಯಮ. ನಿಯಮ ಸರಿ, ಅದು ಇಷ್ಟು ಬೇಗ ಸಾಯ್ಬೇಕು ಅಂತ ಏನು ನಿಯಮ ಅಲ್ವಲ್ಲ, ರೂಲ್ ಅಲ್ವಲ್ಲ. ವೈ ಹಿಮ್ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಕರೆಕ್ಟ್. ಒಳ್ಳೆ ವ್ಯಕ್ತಿಗ ಯಾಕೆ, ಯಾರನ್ನ ಬ್ಲೇಮ್ ಮಾಡ್ತೀರಾ? ದೇವ್ರನ್ನ ಬ್ಲೇಮ್ ಮಾಡ್ತೀರಾ ಇಲ್ಲ ಪ್ರಪಂಚನ ಬ್ಲೇಮ್ ಮಾಡ್ತೀರಾ? ಇಲ್ಲ ಒಳ್ಳೆಯವರೇ ಇರಬಾರ್ದ ಅನ್ನೋ ಕ್ವಶನ್ಸ್ ಎಲ್ಲ ರೈಸ್ ಆಗುತ್ತೆ. ಯಾಕಂದರೆ ಇವತ್ತು ಇವರು, ನಾಳೆ ಇನ್ನೊಬ್ಬ, ಇದು ಇದು ಹೋಗ್ತಾನೆ ಇರಬೇಕಾಗತ್ತೆ. ಎವ್ರಿಬಡಿ ಹ್ಯಾಸ್ ಟು ಗೋ. ಇಟ್ ವಾಸ್ ಅಪೂಸ್ ಟರ್ನ್, ಟುಮಾರೋ ಸಂಬಡಿ ಸೆಲ್ಸ್ ಟರ್ನ್, ಮೈಟ್ ಬಿ ಮೈ ಟರ್ನ್ ನೆಕ್ಸ್ಟ್. ಆ ಥರ ಹೋಗ್ತಾ ಇರುತ್ತೆ. ಇಟ್ ಈಸ್ ಟಚ್ ಶಿವಣ್ಣ. ಇಟ್ ಈಸ್ ಇಟ್ ದಟ್ ಈಸ್ ಲೈಫ್. ಬಟ್ ಅಪಾರ್ಟ್ ಫ್ರಮ್ ಆಲ್ ದಟ್, ಟಿಲ್ ದೆನ್ ಲೈಫ್ ಶುಡ್ ಗೋ ಆನ್. ನಾವು ಫುಲ್ ಸ್ಟಾಪ್ ನಾವೇ ಇಟ್ಕೋಬಾರ್ದು. ಅಕಾರ್ಡಿಂಗ್ ಟು ದಿಸ್ ಮಂತ್ ಫುಲ್ ಸ್ಟಾಪ್ ಇಡಬೇಕು. ನಾವೇ ಇಟ್ಕೊಳಕ್ ಹೋದ್ರೆ ಅದು ಮುಟ್ಟಾಳ್ತನ ಅಂತಾರೆ. ಒಳ್ಳೆ ವ್ಯಕ್ತಿಗಳಿರಬೇಕು, ಅವ್ರಿಗೆ ತೊಂದರೆ ಆಗಬಾರ್ದು, ಅವ್ರು ತುಂಬ ವರ್ಷ ಬಾಳು ಬದುಕಬೇಕು, ಬಿಕಾಸ್ ಅವರಿಗೂ ತುಂಬ ಜನಕ್ಕೆ ಒಳ್ಳೇದಾಗುತ್ತೆ. ಹೌದು, ಯು ಸೆಡ್ ಇಟ್ ವೆರಿ ರೈಟ್ ಶಿವಣ್ಣ. ನಾನು ತಕ್ಷಣಕ್ಕೆ ನನಗೆ ಇತ್ತೀಚೆಗೆ ರಿಲೀಸ್ ಆದಂಥ ನಿಮ್ಮ ಭಜರಂಗಿ 2 ಸಿನಿಮಾ ನೆನಪಿಸ್ಕೋತೀನಿ. ನಾನು ಫ್ರೇಮ್ ಟು ಫ್ರೇಮ್ ನೋಡಿದ್ದೀನಿ, ಶೂಟಿಂಗ್ನಲ್ಲೂ ಮತ್ತು ತೆರೆ ಮೇಲೂ ಕೂಡ. ಅಲ್ಲೂ ಒಳ್ಳೆ ವ್ಯಕ್ತಿ ಆ ಭಜರಂಗಿ ಅನ್ನೋ ಮನುಷ್ಯ, ಅಲ್ಲೂ ಒಳ್ಳೆ ವ್ಯಕ್ತಿ ಆತ, ಒಳ್ಳೇದೇ ಮಾಡೋಕೆ ಬಯಸ್ತಾನೆ. ಆದರೆ ಕ್ಲೈಮ್ಯಾಕ್ಸಲ್ಲಿ ಆತನ ಮಿಸ್ ಮಾಡ್ಕೋತೀವಿ ನಾವು. ಎಷ್ಟು ಕಾಕತಾಳಿ ಅಂದರೆ ಅದೇ ಥರ ಇಲ್ಲೂ ಆಗೋಯ್ತಲ್ಲ ಅನ್ಸ್ಬಿಡ್ತು ನಮಗೆ. ನನಗಂತೂ ಫೀಲ್ ಆಗೋಯ್ತು 100%. ತಮ್ಮ ರಿಲೇಷನ್ಶಿಪ್ ಅದೇ, ಅದಕ್ಕೇನೆ. ಯಾಕಂದರೆ ಇದು ಯಾತಿ ಕೇಳ್ತೀನಿ ಅಂದರೆ, ಕೆಲವರು ಅನಸರಿ ಪ್ರಾಣ ಸೂಸೈಡ್ ಮಾಡ್ಕೊಳ್ಳೋದು ಅದೆಲ್ಲ ಏನಂದರೆ ಯಾವ ಮಟ್ಟಕ್ಕೂ ಸರಿಯಲ್ಲ ಅದು. ಯಾಕಂದರೆ ಏನು ವಿಚಾರಗಳನ್ನ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ದು ಒಂದು ಮನುಷ್ಯನ ಜವಾಬ್ದಾರಿ. ಅದಕ್ಕೆ ಹೇಳೋದು, ಮನುಷ್ಯ ಮುಖ್ಯ ಅಲ್ಲ, ಮನುಷ್ಯತ್ವ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ, ವಿಚಾರಗಳು ಮುಖ್ಯ. ಆ ವಿಚಾರಗಳು ಮುಂದುವರಿತಾ ಹೋಗ್ಬೇಕು.
ಇವತ್ತು ನಾನಿರ್ತೀನಿ, ನಾಳೆ ಇನ್ನೊಬ್ಬ ಇರ್ತಾನೆ, ನಾಳೆ ಇನ್ನೊಬ್ಬ ಮತ್ತೊಬ್ಬ. ಆ ರೀತಿ ಲೈಫ್ ಗೋಸ್ ಆನ್. ಎವ್ರಿವೇರ್ ಗುಡ್ ಪೀಪಲ್ಸ್ ಆರ್ ದೇರ್, ಬಟ್ ಅದು ಹೊರಗಡೆ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಇದಾಗುತ್ತೆ. ಬಟ್ ಆ ವಿಚಾರಗಳ ಜೊತೆಲಿ ಮುಂದುವರೆದಾಗ ಏನಾಗುತ್ತೆ ಅಂದರೆ ದಟ್ ರೀಚ್ ವಿಲ್ ಬಿ ಡಿಫ್ರೆಂಟ್. ಸಿನಿಮಾವನ್ನು ಒಂದು ಅಕ್ಷರ ಶಿವಣ್ಣ, ಕಥೆ ಯಾರು ಬರೀತಾರೆ ಗೊತ್ತು, ಚಿತ್ರಕಥೆ ಯಾರು ಬರೀತಾರೆ ಗೊತ್ತು, ನಿರ್ದೇಶನ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತು, ಕ್ಲೈಮ್ಯಾಕ್ಸ್ ಏನಿರುತ್ತೆ ಅಂತ ಡಿಸೈಡ್ ಮಾಡ್ತಾರೆ, ಯಾವುದು ಗೊತ್ತು ಏನು ಅಂತ, ಏನಾಗುತ್ತೆ ಅಂತ ಗೊತ್ತಿದೆ ನಮಗೆ. ಬದುಕು ಅನ್ನೋ ಮೂರು ಅಕ್ಷರದಲ್ಲಿ ಕಥೆ, ಚಿತ್ರಕಥೆ, ನಿರ್ದೇಶನ, ಕ್ಲೈಮ್ಯಾಕ್ಸ್ ಎಲ್ಲವನ್ನು ಬರೆದಿರೋನು ಆತ. ಮೊದಲೇ ಬರೆದಿಟ್ಬಿಟ್ಟಿದ್ದಾನೆ, ಗೊತ್ತೇ ಆಗಲ್ವಲ್ಲ ಶಿವಣ್ಣ. ರಿಯಾಲಿಟಿ, ದಟ್ ಇಸ್ ರಿಯಾಲಿಟಿ. ಅಲ್ಲಿ ರಿಯಾಲಿಟಿ ಬರದೇ ಇಲ್ಲ, ಅದೇ ನಮಗೆ ಎಲ್ಲಾದನ್ನೂ ಹುಡುಕ್ತಾ ಹೋದಾಗ ಏನಾಗುತ್ತೆ ಅಂದರೆ ಆನ್ಸರ್ ಅಲ್ಲೇ ಸಿಗುತ್ತೆ. ನೋಬಡಿ ಇಟ್ಸ್ ನಾಟ್ ಸರ್ಟನ್, ಇಟ್ಸ್ ಅನ್ಸರ್ಟನ್. ಎನಿ ಎವ್ರಿಬಡಿಸ್ ಲೈಫ್ ಇಸ್ ಅನ್ಸರ್ಟನ್. ಯಾಕಂದ್ರೆ ಫಿಟ್ ಆಗಿರೋದೆ ತಪ್ಪ, ಇಲ್ಲ ಎಕ್ಸಸೈಸ್ ಮಾಡೋದೇ ತಪ್ಪ, ಇಲ್ಲಾಂದ್ರೆ ಯಾಕೆ ಸೃಷ್ಟಿ ಆಯ್ತು ಅದು, ಯಾಕೆ ಜಿಮ್ ಅನ್ನೋದು ಬಂತು, ಯಾಕೆ ಹೆಲ್ತ್ ಕಾನ್ಷಿಯಸ್ ಅನ್ನೋದು ಬಂತು, ಎಲ್ಲ ಇಲ್ಲದೆ ಹುಡುಗ ಆಯ್ತಲ್ಲ, ಕ್ವಶನ್ ವಿಲ್ ರೈಸ್. ಬಟ್ ಏನಾಗುತ್ತೆ ಅದೆಲ್ಲ ಎಷ್ಟರಿಗೂ ಮುಖ್ಯ, ಬಟ್ ಅಪಾರ್ಟ್ ಫ್ರಮ್ ದಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹಣೆ ಬರ ಅಂತ ಇರುತ್ತೆ, ನಸೀಬ್ ಅಂತ ಇರುತ್ತೆ. ಆ ನಸೀಬ್ಲಿ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಏನೋ ಆಗುತ್ತೆ, ಅದಕ್ಕೆ ಹುಟ್ಟು ದಾನ, ಸಾವು ಗುಟ್ಟು. ಅದು ಯಾರಿಗೂ ಹೇಳಿದ್ರೆ ಬಂದು ಹಂಗೆ ತಗೊಂಡೋಗ್ಬಿಡುತ್ತಂತೆ, ಅದೇ ಹೇಳ ದಟ್ ಸೀಕ್ರೆಟ್. ಅದು ಗೊತ್ತಾಗ್ಬಿಡ್ತು ಅಂದರೆ ಅವನು ದೇವ್ರ ಆಗ್ಬಿಡ್ತಾನೆ. ಎಷ್ಟೋ ಸರಿ ಅಲರ್ಟ್ ಮಾಡುತ್ತಲ್ಲ ಶಿವಣ್ಣ, ಮಾಡುತ್ತೆ, ಅದು ಬೇರೆ. ಅವಾಗ ಏನಾಗುತ್ತೆ ಅಂದರೆ ಅದು ಅದರಲ್ಲೂ ನಸೀಬಿದೆ, ಅದು ಗ್ರಹಿಸ್ಕೋಬೇಕು. ಅದು ಅದು ನಸೀಬೇನೆ, ಅದು ಅದರಲ್ಲೂ ಏನಂದ್ರೆ ಅಲರ್ಟ್ ಮಾಡಿದಾಗ ಹೋಗಿ ಇದು ಮಾಡೋದು. ಬಟ್ ಇಲ್ಲಿ ಅಪ್ಪು ಇದರಲ್ಲಿ ಬಂದ್ಬಿಟ್ಟು ಅಲರ್ಟ್ನೆಸ್ ಇರಲಿಲ್ಲ ಅಲ್ಲ, ದಟ್ ಇಸ್ ವಾಟ್ ಇಸ್. ಕೆಲವರೆಲ್ಲ ಏನೋ ಮಲಗ್ತಾನೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇರಲ್ವಂತ, ಅದಕ್ಕೇನಂತೀರ ಪಾಪ, ಅಲ್ಲಿ ಯಾವ ಅಲರ್ಟ್ನೆಸ್ ಬಂದಿರುತ್ತೆ ಬಟ್ ಆ ನಿದ್ರೆಗೆ ಗೊತ್ತಾಗಿರಲ್ಲ. ಇಲ್ಲಿ ಬೆಳಿಗ್ಗೆ ಮನೆಯಿಂದ ಹೊರಡ್ಬೇಕಾದ್ರೆ ಅಪ್ಪು ಚೆನ್ನಾಗಿರ್ತಾರೆ, ಟಪ ಟಪ ಅಂತ ನಿಳಿದು ಬರ್ತಾರೆ, ವಿತ್ ಇನ್ 45 minutes ಆದ್ಮೇಲೆ ನಿಲ್ಬಲ್ಲ. ಇದೇನು ಅಂಶವನ್ನು ಏನಂತ ಗೊತ್ತಿಲ್ಲ, ಈ ಸೈಡ್ ಅನ್ಕಂಫರ್ಟಬಲ್ನೆಸ್. ಅನ್ಕಂಫರ್ಟಬಲ್ ಏನಂತ ಅಪ್ಪಗೆ ಗೊತ್ತು ಅಷ್ಟೇ, ನಾವಿರಲಿಲ್ಲ, ಅಶ್ವಿನಿಗೆ ಗೊತ್ತು. ಅದು ಒಂದೇ ಸಮ ಬರುತ್ತೆ ಅಂತಲೂ ಇಲ್ಲ, ಎಲ್ಲೇ ಒಂದು ಕಡೆ ಅದೇ. ಎವ್ರಿಥಿಂಗ್ ಇಸ್ ಅನ್ಸರ್ಟನ್. ಯು ಕ್ಯಾಂಟ್ ಸೇ ಇಟ್ ಇಸ್ ಇಟ್ ವಾಸ್ ದಿಸ್ ಮಚ್ ಪರ್ಸೆಂಟೇಜ್, ಇಷ್ಟು ಪರ್ಸೆಂಟೇಜ್ ಇತ್ತು, ಇಷ್ಟು ಪರ್ಸೆಂಟೇಜ್ ಇಲ್ಲ ಅನ್ನ ಹೇಳೋಕ್ಕೆ ಅದು ಗೊತ್ತಿಲ್ಲ. ಅದೇ ಅದೇ ಗುಟ್ಟು, ದಟ್ ಈಸ್ ಸೀಕ್ರೆಟ್ ಹೌ ದ ವರ್ಕ್ಸ್. ಒಳಗಡೆ ಲ್ಯಾಬ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಹೂ ನೋಸ್ ಎಷ್ಟು ಪರ್ಸೆಂಟೇಜ್ ಇತ್ತು ಅಂತ ನಾವು ಚೆಕ್ ಮಾಡೋಕ್ಕಾಗುತ್ತ? ಇಲ್ಲ ಅಪ್ಪನ ಕೇಳೋಕ್ಕಾಗ್ತಿತ್ತ? ಇಲ್ಲ ಅಲ್ಲ. ಅದಕ್ಕೆ ECG ಅಂತೀವಿ, BP ಚೆಕ್ ಮಾಡ್ತಾರೆ, ವೇರಿಯೇಷನ್ಸ್ ಅಂತಾರೆ, ಎಕೋ ಅಂತಾರೆ. ವಿ ಡೋಂಟ್ ಗೆಟ್ ದಟ್ ಅಲರ್ಟ್ನೆಸ್ ದೇರ್. ಪಾಪ ಏನು ನನ್ನ ತಮ್ಮನಿಗೆ ಪಾಪ ಏನು ಒಂದು ಅಷ್ಟೊಂದು ನೋವಾಗಿತ್ತ ಇಲ್ವಾ? ಅದು ಓನ್ಲಿ ದ ಪರ್ಸನ್ ನೋಸ್. ಅದೇ ಅದಕ್ಕೆ ಸೀಕ್ರೆಟ್ ಅನ್ನೋದು, ಅದಕ್ಕೆ ಅವನಿಗೆ ಗೊತ್ತು ಅದು ಏನಂತ. ಆಲ್ ಆಫ್ ಎ ಸಡನ್ ಒಂದು ಫೈನ್ ಮೂಮೆಂಟ್ಲಿ ಟಪ್ ಅಂತ ಒಂದು ಟೆಲಿಗ್ರಾಮ್ ಬರುತ್ತಲ್ಲ, ಆ ಥರ ಆಗುತ್ತೆ ಒಂದು ಫೋನ್ ಕಾಲ್. ಅದು ಈಗಿನ ಸೋಷಿಯಲ್ ಮೀಡಿಯಲ್ಲಿ ಇಟ್ ಗೋಸ್ ಆನ್ ಲೈಕ್ ದಿಸ್. ಎಸ್, ಮೆನಿ ಮೋರ್ ಥಿಂಗ್ಸ್ ಟು ಗೋ ಅನ್ನೋದ್ರ ಕೂಡ ನೋ ಮೋರ್ ಥಿಂಗ್ಸ್ ಟು ಗೋ ಅಂತ ಬಂದ್ಬಿಟ್ರೆ ಹೆಂಗೆ? ಫಾರ್ ಇಸ್ ಏಜ್ ಮೆನಿ ಮೋರ್ ಥಿಂಗ್ಸ್ ವೆ ಗೋಯಿಂಗ್ ಟು ಬಿ ದೇ, ಬಟ್ ನೋ ಮೋರ್ ಥಿಂಗ್ಸ್ ಅನ್ನೋದಿದೆಯಲ್ಲ, ಇಟ್ಸ್ ಹಾರ್ಡ್ ಟು ಡೈಜೆಸ್ಟ್, ಹಾರ್ಡ್ ಟು ಸಿಂಕ್ ಇನ್. ಇಟ್ ವಾಸ್ ಟೋಟ್ಲಿ. ಸೊ ಅವತ್ತಿಗೂ ಇವತ್ತಿಗೂ ಅದೇ ಹೇಳ್ತಿರೋದು, ಬಂದಾಗ ಏನು ಫ್ರಮ್ ದ ವೆದರ್ ಇಂದ ಹಿಡಿದು ಎಲ್ಲದು ದಟ್ ದ ಹೋಲ್ ಥಿಂಗ್ ಇಸ್ ಶೇಕನ್. ಲೈಫ್ ಡಿಸ್ಟರ್ಬ್ ಆಗ್ಬಿಡುತ್ತೆ. ಅದೇ ಅದೇ ದಟ್ ಇಸ್ ದ ಕನ್ಸರ್ನ್ ಫಾರ್ ಎವ್ರಿಬಡಿ, ದಟ್ ಇಸ್ ದ ಕನ್ಸರ್ನ್ ಫಾರ್ ದ ಪ್ರಕೃತಿಗೂ ಅದೇ ಕನ್ಸರ್ನ್. ಅಲ್ಲ ವಿ ಕಾಂಟ್ ಸೇ ಏನಂತೀವಿ ಅದಕ್ಕೆ, ಲಕ್ಕನದ
ಇಲ್ಲ ವಿಧಿ ಅನ್ನೋದ ಏನಂತಾನೆ ಗೊತ್ತಿಲ್ಲ, ಬ್ಯಾಡ್ ಲಕ್ ಅನ್ನೋದ ಇಟ್ಸ್ ಆಲ್. ಅವತ್ತೆ ಲಾಸ್ಟ್ ಶಿವಣ್ಣ ನಾನು ನೀವು ಅಪ್ಪು ಸರ್ ಈ ಮನೆಗೆ ಬಂದಿದ್ದು ಅದೇ 23ನೇ ತಾರೀಕು. ಇಲ್ಲ ಆದ್ಮೇಲೆ ಪ್ರೀ ಲಾಂಚ್ ಇವೆಂಟ್, ಪ್ರೀ ಲಾಂಚ್ ಅದಕ್ಕೆ ಬಂದಿದ್ದು. ದಟ್ ವಾಸ್ ದ ಲಾಸ್ಟ್. ಅದ್ಮೇಲೆ ಫೋನ್ಲು ಮಾತಾಡಿಲ್ಲ ಅಪ್ಪು ನಾನು. ಹೌದಾ? ನಾವ್ ಯು ಹ್ಯಾವ್ ನಾಟ್ ಸ್ಪೋಕನ್ ಇನ್ ದ ಫೋನ್ ಆಲ್ಸೋ.